ಎಂಬ ಕೋನ ತ್ರಿಭುಜದ ಮೂರು ಬಾಹುಗಳ ಸಂಬಂಧವನ್ನು ಗಣಿತಜ್ಞ ಪೈಥಾಗೊರಸನು ತನ್ನ ಪ್ರಮೇಯದ ಸಹಾಯದಿಂದ ತೋರಿಸಿಕೊಟ್ಟನು. ಲಂಬಕೋನ ತ್ರಿಭುಜದ ಮೂರು ಬಾಹುಗಳ ಅಳತೆಗಳ ಗುಂಪಿಗೆ ಅಥವಾ ಗಣಕ್ಕೆ ಪೈಥಾಗೊರಸನ ತ್ರಿವಳಿಗಳು ಎಂದು ಕರೆಯುತ್ತಾರೆ. ಇಂತಹ ತ್ರಿವಳಿಗಳನ್ನು ಹಲವಾರು ವಿಧಾನಗಳಿಂದ ಕಂಡುಹಿಡಿಯಲು ಸಾಧ್ಯ. ಆಗ ತ್ರಿವಳಿಗಳ ನಡುವೆ ಇರುವ ಸಂಬಂಧಗಳು ಸಹ ಕಂಡುಬರುತ್ತವೆ. ಅವುಗಳಲ್ಲಿ ಒಂದು ಗುಣವನ್ನು ಇಲ್ಲಿ ನಾನು ತೋರಿಸಿಕೊಡುತ್ತಿದ್ದೇನೆ. ತ್ರಿವಳಿಗಳ ಸಂಬಂಧದ ಸಮೀಕರಣದಲ್ಲಿ ಎಲ್ಲ ಸಂಖ್ಯೆಗಳ ಅಂಕಿಗಳ ನಡುವೆ ಧನಸಂಖ್ಯೆಯನ್ನು ಉಪಯೋಗಿಸಿ ಸುಲಭ ರೂಪಕ್ಕೆ ಕೊಟ್ಟಾಗ ಮತ್ತೊಂದು ಹೊಸ ತ್ರಿವಳಿ ಉಂಟಾಗುತ್ತದೆ. ಈಗ ಒಂದೊಂದಾಗಿ ಉದಾಹರಣೆಗಳನ್ನು ನೋಡುತ್ತಾ ಹೋಗೋಣ. ಉದಾಹರಣೆ ಒಂದನ್ನು ನೋಡಿ. 21² + 220² = 221² ನೋಡಿ, ಇವು ಪೈಥಾಗೊರಸನ ತ್ರಿವಳಿಗಳು. ಇಲ್ಲಿ 2 ಮತ್ತು 1 ನಡುವೆ 2 + 1 2 + 2 + 0² = 2 + 2 + 1² 2 + 1 = 4² + 2 + 2 = 5. ನೋಡಿ, ಇಲ್ಲಿ 3, 4, 5 ಒಂದು ಹೊಸ ಪೈಥಾಗೊರಸನ ತ್ರಿವಳಿ ಉಂಟಾಗುತ್ತದೆ. ಇನ್ನೊಂದು ಮುಖ್ಯವಾದ ತ್ರಿವಳಿಗಳ ಗುಣ ಇನ್ನಷ್ಟು ಉದಾಹರಣೆಗಳನ್ನು ಇಲ್ಲಿ ನೋಡೋಣ. ಈ ಮತ್ತೊಂದು ಉದಾಹರಣೆ ತಗೊಳ್ತಾ ಇದ್ದೀನಿ ನೋಡಿ. 22² + 120² = 122 ಇದರ ವರ್ಗ ಪ್ಲಸ್ ಇದರ ವರ್ಗ ಸೇರಿಸಿದಾಗ 122 ಬರುತ್ತದೆ. ಇಲ್ಲಿ ನೋಡಿ, 2 + 2 = 1 + 2 + 0² 1 + 2 + 2 = 4 4² + 3² = 5. ನೋಡಿ, ಮತ್ತೆ ಪೈಥಾಗೊರಸನ ತ್ರಿವಳಿಗಳು ಬಂದವು. ಇಂತಹ ಇನ್ನಷ್ಟು ಉದಾಹರಣೆ ನೋಡೋಣ. 24² + 143² = 145. ಇವು ಮೂರು ಪೈಥಾಗೊರಸನ ತ್ರಿವಳಿಗಳು. ಇದರಲ್ಲಿರುವಂತಹ ಅಂಕಿಗಳನ್ನು ನೋಡೋಣ. 2 + 4² ಕೂಡಿಸೋಣ. 1 + 4 + 3² = 1 + 4 + 5² 2 + 4 = 6² + 8² = ನೋಡಿ ಎಷ್ಟಾಗುತ್ತೆ, 10² ಇವು ಸಹ ಪೈಥಾಗೊರಸನ ತ್ರಿವಳಿಗಳು, 6, 8, 10. ಇನ್ನೊಂದು ಉದಾಹರಣೆ ನೋಡಿ. 33² + 44² = 55. ಇದನ್ನು ನಾವು ವರ್ಗ ಮಾಡಿದಾಗ ಇವೆರಡರ ವರ್ಗಗಳ ಮೊತ್ತ ಈ ಒಂದು ವರ್ಗಕ್ಕೆ ಸಮನಾಗಿರುತ್ತೆ. 3 + 3 + 4 + 4² 5 + 5² 6² + 8² = 10. ನೋಡಿ, ಮತ್ತೆ ಪುನಃ ಪೈಥಾಗೊರಸನ ತ್ರಿವಳಿಗಳು ಬಂದವು. ಇನ್ನೊಂದು ಉದಾಹರಣೆ ನೋಡಿ. 41² + 840² = 841. 41, 840 ಮತ್ತು 841 ಇವು ಮೂರು ಪೈಥಾಗೊರಸನ ತ್ರಿವಳಿಗಳು. ಇಲ್ಲಿ ನೋಡಿ,
ನಾಲ್ಕು ಪ್ಲಸ್ ಒಂದು ಹೋಲ್ ಸ್ಕ್ವಯರ್ ಪ್ಲಸ್ 8 ಪ್ಲಸ್ 4 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 8 ಪ್ಲಸ್ 4 ಪ್ಲಸ್ ಒಂದರ ವರ್ಗ. ಐದರ ವರ್ಗ ಪುನಃ ಐದು ಬಂತು, ಇಲ್ಲಿ ಇಸ್ ಈಕ್ವಲ್ ಟು 13. ಐದು, ಹನ್ನೆರಡು, 13 ಇವು ಪೈಥಾಗರನ ತ್ರಿವಳಿಗಳಾದವು. ಇದೇ ರೀತಿ ದೊಡ್ಡ ಸಂಖ್ಯೆಗಳ ತ್ರಿವಳಿಗಳನ್ನ ಈಗ ನೋಡಿ. 133ರ ವರ್ಗ ಪ್ಲಸ್ 8844ರ ವರ್ಗ ಇಸ್ ಈಕ್ವಲ್ ಟು 8845ರ ವರ್ಗಕ್ಕೆ ಸಮನಾಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ 1 ಪ್ಲಸ್ 3 ಪ್ಲಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ 8 ಪ್ಲಸ್ 8 ಪ್ಲಸ್ 4 ಪ್ಲಸ್ 4 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 8 ಪ್ಲಸ್ 8 ಪ್ಲಸ್ 4 ಪ್ಲಸ್ 5 ಹೋಲ್ ಸ್ಕ್ವಯರ್. ಇವನ್ನು ಕೂಡಿಸಿದಾಗ ಇದೆಷ್ಟಾಗುತ್ತೆ? 7ರ ಒಳಗುತ್ತೆ ನೋಡಿ, 7ರ ವರ್ಗ. ಕೊನೆಯದಾಗಿ ಒಂದು ಉದಾಹರಣೆ ನೋಡೋಣ. 3333ರ ವರ್ಗ ಪ್ಲಸ್ 4444ರ ವರ್ಗ ಇಸ್ ಈಕ್ವಲ್ ಟು 5555ರ ವರ್ಗ. ಇದು ಒಂದು ಪೈಥಾಗರನ ತ್ರಿವಳಿ. ಇಲ್ಲಿ ನೋಡ್ರಿ, ಈ ಒಂದು ಸಂಖ್ಯೆಯಲ್ಲಿ ಪ್ಲಸ್ಗಳನ್ನು ಹಾಕ್ತಾ ಹೋಗ್ತೀನಿ ಅಂಕಿಗಳ ನಡುವೆ. 3 ಪ್ಲಸ್ 3 ಪ್ಲಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ 4 ಪ್ಲಸ್ 4 ಪ್ಲಸ್ 4 ಪ್ಲಸ್ 4 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 5 ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ಹೋಲ್ ಸ್ಕ್ವಯರ್. 3 ಒಂದ್ಲೆ 3, 3 ಎರಡು 6, 3 3 9, 3 4 12, 12 ಸ್ಕ್ವಯರ್. 4 4 16ರ ವರ್ಗ ಇಸ್ ಈಕ್ವಲ್ ಟು 5 4 20ರ ವರ್ಗ. ನೋಡ್ರಿ, 12 16 20 ಇದು ಸಹ ಏನಾದವು ಅಂದರೆ ಪೈಥಾಗೊರನ ತ್ರಿವಳಿಗಳಾದವು. ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ಬಿಡಿಸಬಹುದು.